ಮೊದಲನೇದಾಗಿ ಅವರ ಕುಟುಂಬಕ್ಕೆ ಧೈರ್ಯ ಮತ್ತು ಬೆಂಬಲ ಸೂಚಿಸಕ್ಕೆ ನಾನು ಇಲ್ಲಿ ಬಂದಿದ್ದೆ ಅವರ ತಂದೆ ತಾಯಿ ತಂಗಿ ತಮ್ಮಂದರು ಎಲ್ಲರೂ ಭೇಟಿಯಾಯಿತು ಅವರ ನೋವನ್ನು ಅರ್ಥ ಮಾಡಿಕೊಂಡೆ ಇವತ್ತಿನ ಈ ವ್ಯವಸ್ಥೆ ಟೋಟಲ್ ಕುಲಗೆಟ್ಟು ಬಿಟ್ಟಿದೆ ಇದು ಒಂದೇ ಉದಾಹರಣೆ ಅಲ್ಲ ಇಂತ ಬಹಳಷ್ಟು ಉದಾಹರಣೆಗಳು ನಮ್ಮ ರಾಜ್ಯದಲ್ಲಿ ಈ ಸುತ್ತಮುತ್ತಲು ಪ್ರದೇಶದಲ್ಲಿ ನಡೆದಿದೆ ಇವತ್ತು ಇಡೀ ರಾಜ್ಯದಲ್ಲಿ ಸೌಜನ್ಯ ಕೊಲೆಗೆ ಒಂದು ನ್ಯಾಯ ಸಿಗಬೇಕು ಅಂತನ್ನುವಂತದ್ದು ಧ್ವನಿ ಎದ್ದಿದೆ ಒಂದು ಪೊಲೀಸ್ ವ್ಯವಸ್ಥೆ ಇವತ್ತು ಬಹಳ ಕರಪ್ಟ್ ಆಗಿದೆ ನಾನು ಸೌಜನ್ಯ ಈ ಕೊಲೆಗೆ ಮೊದಲೇ ಆರೋಪಿ ಪೊಲೀಸ್ ಡಿಪಾರ್ಟ್ಮೆಂಟ್ ಅಂತ ನಾನು ಹೇಳ್ತೀನಿ ಸೋ ಅದಕ್ಕೆ ಈಗ ಒಬ್ಬನನ್ನ ಬಲಿ ಕೊಟ್ಟರು ಒಂದು ಮನೆಯನ್ನೇ ಬಲಿ ಕೊಟ್ಟರು ಸಂತೋಷ್ ಅನ್ನುವಂತ ಒಬ್ಬ ಅಮಾಯಕ ಮುಗ್ಧ ಆಧ್ಯಾತ್ಮಿಕ ವ್ಯಕ್ತಿಯನ್ನ ಅವರನ್ನ ಬಲಿ ಕೊಟ್ಟು ಸುಮಾರು 6 ವರ್ಷ ಜೈಲಿನಲ್ಲಿ ಕೊಳಿಸಿ ಬರೇ ಜೈಲಿನಲ್ಲಿ ಅಷ್ಟೇ ಅಲ್ಲ ಜೈಲಿಗಿಂತ ಮುಂಚೆ ಆದಂತ ಆ ವ್ಯಕ್ತಿಯ ಮೇಲೆ ಟಾರ್ಚರ್ ಇದೆ ನೀಚಿದ್ರು ಪೊಲೀಸ್ ಡಿಪಾರ್ಟ್ಮೆಂಟ್ ಹೇಳೋದು ಯಾರನ್ನ ಹಿಡಿದ್ರಿ ಯಾಕೆ ಹಿಡಿದ್ರಿ ಇವತ್ತು ನ್ಯಾಯಾಲಯ ಚೀಮರಿ ಹಾಕಿದೆ ಒಂದೇ ಒಂದು ಎವಿಡೆನ್ಸ್ ಇಲ್ಲ ಈ ವ್ಯಕ್ತಿ ಅಪರಾಧಿ ಅನ್ನೋದಕ್ಕೆ ಅಂದ್ರೆ ಸಂತೋಷ್ ಕುಮಾರ್ ಅಪರಾಧಿ ಅನ್ನೋದಕ್ಕೆ ಒಂದೇ ಒಂದು ಸಾಕ್ಷಿ ಇಲ್ಲ ಅಂತನ್ನುವಂತದ್ದು ನ್ಯಾಯಾಲಯ ನೀವು ಯಾರು ಹೇಳಿದೆ ಪೊಲೀಸ್ ಡಿಪಾರ್ಟ್ಮೆಂಟ್ ಹೇಳಿದೆ ನಾಚಿಕೆ ಮಾನ ಮರ್ಯಾದೆ ಮಾನವೀಯತೆ ಕಾನೂನು ಸಂವಿಧಾನ ಎಲ್ಲವನ್ನೂ ಮಾರಾಟ ಮಾಡಿದ್ರು ನೀವು ಸೋ ಪೊಲೀಸ್ ಡಿಪಾರ್ಟ್ಮೆಂಟ್ ನಂಬರ್ 1 ನೀವು ಆರೋಪಿಗಳು ನೀವು ಹಾಳು ಮಾಡ್ತಾ ಇದ್ದೀರಿ ಈ ವ್ಯವಸ್ಥೆಯನ್ನು ನೀವು ಹಾಳು ಮಾಡ್ತಾ ಇದ್ದೀರಿ ಇವತ್ತು ಕೊಲೆಗಡಕರನ್ನ ರೇಪಿಸ್ಟ್ರನ್ನ ಇವತ್ತು ನೀವು ಬಚಾವ್ ಮಾಡ್ತಾ ಇದ್ದೀರಿ ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ ಇದು ಸೌಜನ್ಯ ಪ್ರಕರಣಕ್ಕೆ ನ್ಯಾಯ ಸಿಗುವವರೆಗೆ ನಮ್ಮ ಹೋರಾಟ ನಾವು ಶ್ರೀರಾಮ ಸೇನೆ ಸಂಘಟನೆ ಸಂಪೂರ್ಣವಾಗಿ ಬೆಂಬಲವನ್ನು ಕೊಡ್ತಾ ಇದ್ದೀವಿ ಇಡೀ ರಾಜ್ಯಾದ್ಯಂತ ಹಳ್ಳಿ ಹಳ್ಳಿ ಮನೆ ಮನೆ ಹೋಗಿ ಸೌಜನ್ಯನ ಆ ನೋವಿನ ಧ್ವನಿ ಕೊಲೆಯ ರೇಪಿನ ಧ್ವನಿಯನ್ನ ನಾವು ಮುಟ್ಟಿಸುವಂತಹ ಕೃತ್ಯವನ್ನು ನಾವು ಮಾಡೇ ಮಾಡ್ತೀವಿ ಪೊಲೀಸ್ ಡಿಪಾರ್ಟ್ಮೆಂಟ್ ಮಾಡಿದಂತ ಯಾರು ಒತ್ತಡ ಯಾವ ಒತ್ತಡ ಯಾಕೆ ಒತ್ತಡ ನಾಳೆ ಯಾರು ಇವತ್ತು ನೀವು ತನಿಖಾಧಿಕಾರಿಗಳು ತನಿಖೆ ಮಾಡಿದಿರಿ ಅಥವಾ ಡಾಕ್ಟರ್ ನೀವು ಪೋಸ್ಟ್ ಮಾರ್ಟಮ್ ಮಾಡಿದಿರಿ ನಿಮ್ಮಗಳಿಗೆ ಇದೇ ರೀತಿ ಆಗಿದ್ರೆ ನೀವೇನು ಮಾಡ್ತಿದ್ರಿ ಹೇಳಿ ಸೋ ಈ ಹಿನ್ನೆಲೆಯಲ್ಲಿ ಬಹಳ ದೊಡ್ಡ ಅನ್ಯಾಯವನ್ನ ದ್ರೋಹವನ್ನ ನೀವು ಬಗ್ದಿದ್ದೀರಿ ನ್ಯಾಯಕ್ಕೆ ಸಂವಿಧಾನಕ್ಕೆ ಕಾನೂನಿಗೆ ಪ್ರಾಮಾಣಿಕತೆಗೆ ನೀವು ದ್ರೋಹ ಬಗ್ದಿದ್ದೀರಿ ಎಷ್ಟೇ ಒತ್ತಡ ಎಷ್ಟೇ ಕೋಟಿಗಟ್ಟಲೆ ಹಣ ಬಂದರೂ ಕೂಡ ನ್ಯಾಯ ನ್ಯಾಯನೇ ಇವತ್ತಿಲ್ಲ ನಾಳೆ ನಿಮ್ಮ ಮನೆಗೆ ನೀವು ಮಾಡಿದಂತಹ ತನಿಖಾಧಿಕಾರಿಗಳು ಡಾಕ್ಟರ್ಸ್ಗಳು ಇದಕ್ಕೆ ಯಾರ್ಯಾರು ಬೆಂಬಲವನ್ನು ಸೂಚಿಸುತ್ತಾರೆ ನೀವು ಹುಳ ಬಿದ್ದು ಸಾಯ್ತೀರಿ ಅಂತನ್ನುವಂಥದ್ದು ಹೇಳ್ತೀನಿ ಶಾಪ ತಟ್ಟುತ್ತೆ ಸೊ ಇಂಥ ದುರಂತ ಇನ್ನು ಮುಂದೆ ಆಗದೇ ಇರುವ ಹಾಗೆ ನಾವು ಹೋರಾಟವನ್ನು ಮಾಡ್ತೀವಿ ಅಂತನ್ನುವಂಥದ್ದು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಮಹೇಶ್ ತಿಮ್ರೋಡಿಯವರು ನೆತ್ತ ತೋರಿಸಿದರು ಆದರೆ ಆ ವ್ಯಕ್ತಿ ಇದು ಯಾವುದಕ್ಕೂ ಬಗ್ಗದೆ ಜಗ್ಗದೆ ಇವತ್ತು ಗಟ್ಟಿಯಾಗಿ ಸೌಜನ್ಯ ಒಂದು ಅನ್ನುವಂಥ ಈ ಒಬ್ಬ ಎಳೆ ಒಬ್ಬ ಮುಗ್ಧ ಯಾವುದೇ ದೋಷ ಇಲ್ಲದೆ ಯಾವುದೇ ರೀತಿಯ ಅಪವಾದ ಇಲ್ಲದೆ 17 ವರ್ಷ ತನ್ನ ಜೀವನವನ್ನು ಶುದ್ಧವಾಗಿ ಬೆಳೆಸಿದಂಥ ಅವಳನ್ನು ಕೊಲೆ ಮಾಡಿದಂಥವರ ಪರವಾಗಿ ಅಂದರೆ ಅವರು ಕೊಲೆ ಮಾಡಿದಂಥವರ ವಿರುದ್ಧ ಇವತ್ತು ಮಹೇಶ್ ತಿಮ್ರೋಡಿಯವರು ನಿಂತಿದ್ದು ಅಭಿನಂದನಾರ್ಹವಾದ್ದು ನಾನು ಸರ್ಕಾರಕ್ಕೆ ಅವರಿಗೆ ಗನ್ಮ್ಯಾನ್ ಕೊಡಬೇಕು ಅವರು ಸುರಕ್ಷತೆ ಒಪ್ಪಿಸ್ಬೇಕು ಮಹೇಶ್ ತಿಮ್ರೋಡಿಯವರಿಗೆ ಗನ್ಮ್ಯಾನ್ ಅಷ್ಟೇ ಅಲ್ಲ
ನಾನು ಹೇಳೋದು ಸೌಜನ್ಯ ಅವರ ಮನೆಗೂ ಕೂಡ ಸುರಕ್ಷತೆಯನ್ನ ಸರ್ಕಾರ ಒಪ್ಪಿಸುವಂತದ್ದು ಕರ್ತವ್ಯ ಮಾಡಬೇಕು ನ್ಯಾಯ ಸಿಗುವವರಿಗೆ ಅವರಿಗೆ ಸುರಕ್ಷತೆಯ ಅವಶ್ಯಕತೆ ಇದೆ ಅಂತನ್ನುವಂತದ್ದು ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ ಇವಾಗ ಕಾಂಗ್ರೆಸ್ ಆಗಿರಬಹುದು ಬಿಜೆಪಿ ಆಗಿರಬಹುದು ರಾಜಕೀಯ ಸಂಘಟನೆಗಳು ಯಾಕೆ ಒಟ್ಟಾಗಿ ಹೋರಾಟ ಮಾಡ್ತಿಲ್ಲ ಇಲ್ಲಿ ರಾಜಕೀಯ ವ್ಯವಸ್ಥೆ ರಾಜಕಾರಣಿಗಳು ಟೋಟಲ್ ಭ್ರಷ್ಟರಾಗಿದ್ದಾರೆ ಇವತ್ತು ಯಾವುದೇ ರೀತಿಯ ನ್ಯಾಯಕ್ಕಾಗಿ ಪ್ರಾಮಾಣಿಕತೆಗಾಗಿ ಮಾನವೀಯತೆ ಅನ್ನುವಂತದ್ದು ಆ ರಾಜಕಾರಣಿಗಳಲ್ಲಿ ಇಲ್ಲೇ ಇಲ್ಲ ತಾವು ಲೂಟಿ ಮಾಡೋದು ಮೆರಿಬೇಕು ಅಧಿಕಾರ ತಗೊಳ್ಳಬೇಕು ಎಂಎಲ್ಎ ಎಂಪಿಗಳು ಮಿನಿಸ್ಟರ್ಗಳಾಗಬೇಕು ಅನ್ನುವಂತದ್ದು ಏಕೈಕ ಹಿನ್ನೆಲೆಯಲ್ಲಿ ಹೊರಟದ ಪರಿಣಾಮದಿಂದನೇ ಪೊಲೀಸ್ ಡಿಪಾರ್ಟ್ಮೆಂಟ್ ಕೂಡ ಈ ರೀತಿ ವರ್ತನೆ ಮಾಡ್ತಾ ಇದೆ ಪೊಲೀಸ್ ಡಿಪಾರ್ಟ್ಮೆಂಟ್ ಈ ರೀತಿ ವರ್ತನೆಗೆ ಇದೇ ಈ ರಾಜಕಾರಣಿಗಳ ವ್ಯವಸ್ಥೆನೇ ಜವಾಬ್ದಾರಿ ಅಂತ ಅನ್ನುವಂತದ್ದು ಹೇಳ್ತೀನಿ ಸೊ ಈ ಪೊಲೀಸ್ ಡಿಪಾರ್ಟ್ಮೆಂಟ್ ಎಷ್ಟು ಜವಾಬ್ದಾರಿ ಇದೆ ಈ ಕೊಲೆಗೆ ಅಷ್ಟೇ ಜವಾಬ್ದಾರಿ ಈ ರಾಜಕಾರಣಿಗಳು ಇದ್ದಾರೆ ಅಷ್ಟೇ ಜವಾಬ್ದಾರಿ ಡಿಸಿ ಎಸ್ಪಿ ಎಸ್ಪಿ ಅವರು ಕೂಡ ಇದ್ದಾರೆ ಅಂತ ಅನ್ನುವಂತದ್ದು ಹೇಳ್ತೀನಿ ನಾನು ಹಾಗಾಗಿ ರಾಜಕಾರಣಿಗಳು ಇವತ್ತು ಯಾವುದೇ ರೀತಿ ಅವರು ಧ್ವನಿ ಎತ್ತುವಂತದ್ದು ಇಂಥ ಸಂದರ್ಭದಲ್ಲಿ ಧ್ವನಿ ಎತ್ತಲ್ಲ ಎಲ್ಲ ಅನ್ಯಾಯದ ಪರವಾಗಿ ನಿಂತುಕೊಂಡಂತ ನೀಚ ನಿರ್ಲಜ್ಜರಿದ್ದಾರೆ ಅಂತ ಅನ್ನುವಂತದ್ದು ಹೇಳ್ತೀನಿ ಇವಾಗ ಮಹೇಶ್ ಶೆಟ್ಟಿ ಅವರು ಹೊರತಾಗಿ ಬೇರೆ ಯಾರೊಬ್ಬ ಹಿಂದೂ ನಾಯಕರು ಈ ಹೋರಾಟಕ್ಕೆ ಮುಂಚಿನಲ್ಲಿಲ್ಲ ಅಲ್ಲ ಯಾರಾದರೂ ಒಬ್ಬರು ಹೊರಗೆ ಬರಬೇಕಾಗಿತ್ತು ಯಾರೋ ಯಾವುದೋ ಸಂದರ್ಭದಲ್ಲಿ ಹಾಗೆ ಅದು ಯಾವಾಗಲೂ ಒಬ್ಬರ ಧ್ವನಿ ಎದ್ದು ಮುಂದೆ ಹೋಗ್ತಾ ಇದ್ದರೆ ತಂತಾನ ಎಲ್ಲ ಉಳಿದವರೆಲ್ಲ ಕೈ ಜೋಡಿಸ್ತಾರೆ ಈಗ ಎಲ್ಲ ಕಡೆಗೆ ಸ್ಟಾರ್ಟ್ ಆಗಿದೆ ಸೊ ಇಲ್ಲಿ ಹಿಂದೂ ಮುಸ್ಲಿಂ ಬಿ ಜೆ ಪಿ ಕಾಂಗ್ರೆಸ್ಸು ಅಥವಾ ಇನ್ಯಾವುದೋ ವ್ಯಕ್ತಿ ಅಂತನ್ನುವಂಥದ್ದಲ್ಲ ಇದು ಇವತ್ತು ಸೌಜನ್ಯಕ್ಕೆ ನ್ಯಾಯ ಸಿಗಬೇಕು ಅನ್ನುವಂಥದ್ದು ಮನೆ ಮನೆಯಲ್ಲಿ ಹಳ್ಳಿಗಳಲ್ಲಿ ಧ್ವನಿ ಎದ್ದಿದೆ ಸೊ ನಾವು ಕೂಡ ಆ ಧ್ವನಿಗೆ ಕೈ ಜೋಡಿಸ್ತೀವಿ ಆ ಮನೆಗೆ ಅಷ್ಟೇ ಅಲ್ಲ ಇವತ್ತು ಆ ಮನೆಗೆ ನೋವು ಆ ಹೆಣ್ಣು ಮಗು ಮಗುವಿಗೆ ನೋವು ಅಂತಲ್ಲ ಇಡೀ ರಾಜ್ಯಕ್ಕಾದಂಥ ಅನ್ಯಾಯದ ವಿರುದ್ಧ ನಾವು ಹೋರಾಟ ಮಾಡುವಂಥ ನಿರ್ಧಾರವನ್ನು ಮಾಡಿದ್ದೀವಿ ಇವಾಗ ಜನಗಳು ಮುತಲಿಕ್ ಅವರೇ ಈ ಹೋರಾಟ ಮಾಡ್ತಿಲ್ಲ ಅಂತ ಮುಂದೆ ಬರ್ತಿಲ್ಲ ಅಂತ ಹೇಳ್ತಿದ್ದಾರೆ ಇದಕ್ಕೆ ಹೇಳ್ತೀರಿ ಸರ್ ನೋಡಿ ನಾನು ಕೊಲೆಯಾದಂಥ ಸಮಯದಲ್ಲಿ ಅವಾಗ ಏನೋ ಒಂದು ಹೋರಾಟ ಇತ್ತು ಅವಾಗ ಧ್ವನಿ ಎತ್ತಿದ್ದೀನಿ ನಾನು ಅವಾಗ ನನ್ನ ಸ್ಟೇಟ್ಮೆಂಟ್ ಬಂದಿದೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಅನ್ಯಾಯ ಮಾಡ್ತಾ ಇದ್ದಾರೆ ಸೊ ನ್ಯಾಯ ಸಿಗುವವರೆಗೆ ನಾವು ಈ ಹೋರಾಟದಲ್ಲಿ ಇರ್ತೀವಿ ಅಂತನ್ನುವಂಥದ್ದು ನಾನು ಹೇಳ್ತೇನೆ ಕಡೆಯದಾಗಿ ಇವಾಗ ಮುತಾಲಿಕ್ ಅವರು ಇರ್ಬೋದು ಶ್ರೀರಾಮ ಸೇನೆ ಇರ್ಬೋದು ಇವರ ಮುಂದಿನ ನಿಲುವೇನು ಸರ್ ಈ ಸಂಬಂಧಪಟ್ಟಾಗೆ ಸರ್ ಸೌಜನ್ಯ ವಿಷಯ ಸಂಬಂಧಪಟ್ಟಾಗೆ ಅಲ್ಲ ಒಂದು ನ್ಯಾಯಾಲಯದ ಸಂಬಂಧಪಟ್ಟಾಗಿ ಯಾವುದೇ ರೀತಿ ಅವರಿಗೆ ಸಹಕಾರವನ್ನು ಕೊಡೋಕ್ಕೆ ನಾವು ಸಿದ್ಧವಾಗಿದ್ದೀವಿ ಜನಾಂದೋಲನದಲ್ಲಿ ನಾವು ಕೂಡ ಮಹೇಶ್ ತಿಮ್ರೋಡಿ ಮತ್ತು ಸೌಜನ್ಯದ ಕುಟುಂಬ ಜೊತೆಗೆ ನಾವು ಇದ್ದೀವಿ ಅಂತ ಸ್ಪಷ್ಟವಾಗಿ ಹೇಳ್ತೇವೆ ನೀವು ನಮ್ಮೂರಿನ ಇನ್ನಷ್ಟು ಹೊಸ ಸುದ್ದಿಗಳನ್ನ ವೀಕ್ಷಿಸಬೇಕೆ ಹಾಗಾದ್ರೆ ಈಗಲೇ ನಮ್ಮೂರ ಸುದ್ದಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.